ಬೆಳಗಾವಿ ನೂತನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಲಕ್ಷ್ಮಣ ರಾವ್ ಚಿಗಳೆ ಅವರಿಗೆ ಬೆಳಗಾವಿ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳ ವತಿಯಿಂದ ಅಭಿನಂದನೆ ಸ್ವೀಕಾರ ಮಾಡಿ ಪಂಚಾಯತ್ ಸ್ವರಾಜ್ ಸಮಾಚಾರ ಸುದ್ದಿ ವಾಹಿನಿ ಜೊತೆ ಮಾತನಾಡುತ್ತಾ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದಿಂದ ಎರಡು ಸ್ಥಾನಗಳನ್ನು ಗೆಲ್ಲುತ್ತೇವೆ. ಬೆಳಗಾವಿ ಲೋಕಸಭಾ ಮತಕ್ಷೇತ್ರ ಕೆ ಬಿಜೆಪಿ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕೆ ಇಳಿಸುವ ತಯಾರಿಯಲ್ಲಿ ಬಿಜೆಪಿ ಇದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನವರಲ್ಲ, ಮೂಲತಃ ಬಿಜೆಪಿಯವರು. ಅವರಿಗಾದರೂ ಗರ್ ವಾಪಸಿಯಾಗಿದೆ. ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಮುಗಿದು ಹೋದ ಅಧ್ಯಾಯ. ಎರಡು ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂತರದಿಂದ ನಾವು ಗೆಲುವು ಸಾಧಿಸುತ್ತಿದ್ದೇವೆ. ಪಕ್ಷ ಸಂಘಟಿತವಾಗಿದೆ, ಹೋರಾಟ ಮಾಡಲಿದೆ. ಅಭ್ಯರ್ಥಿಗಳು ಸಂಭವಿತರ ಹೆಸರುಗಳನ್ನು ಕೇಳಿ ಬಂದರೂ ಕೂಡ ಇಲ್ಲಿಯವರೆಗೂ ಅಧಿಕೃತ ಘೋಷಣೆ ಮಾಡುತ್ತಿಲ್ಲ. ಕಾರಣ, ಚುನಾವಣೆ ದಿನಾಂಕಗಳು ಘೋಷಣೆಯಾಗಿರುವುದರಿಂದ ಕೇಂದ್ರದ ನಾಯಕರು ಚುನಾವಣಾ ಪೂರ್ವಭಾವಿ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದುದರಿಂದ ವಿಳಂಬವಾಗುತ್ತಿದೆ. ಕೇಂದ್ರ ಸರ್ಕಾರದ ವೈಫಲ್ಯಗಳ ಕುರಿತು ಸದ್ಯದಲ್ಲೇ ಕಾರ್ಯತಂತ್ರದ ಯೋಜನೆಗಳು ಮಾಡಲಾಗುವುದು ಎಂದು ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಅನಂತಕುಮಾರ್ ಬ್ಯಾಕೋಡ್, ಲತಾ ಯಸ್ಮಾನೆ ಬೆಳಗಾವಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಅನ್ನಪೂರ್ಣ ಅಸೂರ್ಕರ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಗ್ರಾಮೀಣ ಅಧ್ಯಕ್ಷರು, ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳು ಆದ ವಿಜಯ್ ನಾರಾಯಣ್ ರವರ್, ಲತಾ, ಅನುಷ್ಕಾ, ಸವಿತಾ ಕೋಬ್ರೆ, ಸುಕುಮಾರ್ ಬ್ಯಾಕೋಡ್, ಶಾಂತಾ ಕಾಂಬ್ಳೆ, ಜಯಶ್ರೀ, ಮೈತ್ರಿ ಮುಂತಾದವರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ. ಅದೇ ರೀತಿ ಚಿಕ್ಕೋಡಿ ಮತ್ತು ಬೆಳಗಾವಿ ಸಂಭಾವನೆ ಪಟ್ಟಿಯಾದಂಥ ಚಿಕ್ಕೋಡಿ ಕ್ಷೇತ್ರಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಋಣಾಲ್ ಹೆಬ್ಬಾಳ್ಕರ್ ಅವರು ಈಗಾಗಲೇ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಅಭ್ಯರ್ಥಿಗಳ ಸಂಭಾವನೆ ಅಭ್ಯರ್ಥಿಗಳಾಗಿ ಘೋಷಣೆ ಆಗ್ತಾ ಇದೆ. ಈ ಮಟ್ಟಿನಲ್ಲಿ ಈಗಾಗಲೇ ನೂತನವಾಗಿ ಅಧಿಕಾರ ಸ್ವೀಕರಿಸಿರುವಂಥ ಬೂಡ ಅಧ್ಯಕ್ಷರ ಯಾವ ರೀತಿ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಅಲ್ಲ. ಎರಡೂ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅತ್ಯಂತ ಬಹುಮತದಿಂದ ಆಯ್ಕೆಯಾಗಿ ಬರ್ತಿದೆ. ಸರ್, ಇವಾಗ ಇಲ್ಲಿ ಬೆಳಗಾವಿಗೆ ಬಿಜೆಪಿಯವರು ಹೊರಗಿನಿಂದ ಕ್ಯಾಂಡಿಡೇಟ್ ಅದರ ಜೊತೆ ನೀವು ಕಾಂಗ್ರೆಸ್ ಬಗ್ಗೆ ಕೇಳಿ ಸರ್, ಕಾಂಗ್ರೆಸ್ ಯಾರೇ ಸೀಟ್ ಪಕ್ಷದಿಂದಲೇ ಬಂದವರು, ನಿಮ್ಮ ಪಕ್ಷದಿಂದಲೇ ಬಂದವರು, ಒಂದು ಹಿರಿಯ ಮಾಜಿ ಮುಖ್ಯಮಂತ್ರಿಗಳು, ಹೀಗಾಗಿ ಹೊಸ ಕ್ಯಾಂಡಿಡೇಟ್ ಜೊತೆ ನಮ್ಮ ಪಕ್ಷದಿಂದ ಬಂದವರಲ್ಲ, ಅವ್ರು ಘರ ವಾಪಸ್ ಹೋದರು. ಯಾವ ಪಕ್ಷದಿಂದ ಬಂದಿರೋ ಆ ಪಕ್ಷಕ್ಕೆ ಹೋಗಿದ್ದಾರೆ. ನಮ್ಮದು ನಮ್ದು ಅವ್ರ ಕೂಡ ಸಂಬಂಧ ಇರತಕ್ಕಂಥ ಕ್ಷಣಿಕ ನೀರಿನ ಗುಳಿ ಇದ್ದಂತೆ ಅದು ಮುಗಿದು ಹೋದ ಕತೆ. ಅವರು ಬಿ ಜೆ ಪಿ ಸೇರಿದ್ದಾರೆ, ಅವ್ರ ಬಗ್ಗೆ ಚರ್ಚೆ ಮಾಡೋದು ನಮ್ಮ ಪಕ್ಷದವರ ಕರ್ನಾಟಕ ಬರಬೇಕು. ಸರ್, ಯಾವ ರೀತಿ ಪ್ರಚಾರ ತಂತ್ರ ಯಾವ ರೀತಿ ಪ್ರಚಾರ ತಂತ್ರ ನಾವು ಗೆಲ್ಲುವ ದಿಕ್ಕಿನಲ್ಲಿ ನಮ್ಮ ನಡೆ ಗೆಲುವಿನ ಕಡೆ ಅಂತ ನಮ್ಮ ಜಿಲ್ಲಾ ಪಾಲಕ ಮಂತ್ರಿಯವರು ಹೇಳಿದ್ದಾರೆ. ನಮಗೆಲ್ಲ ಚಿತ್ತ ಇರೋದು ಗೆಲುವಿನತ್ತ. ಸರ್, ಇಷ್ಟಾದರೂ ಈಗ ಕಡೆಯ ಪಕ್ಷಗಳ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ದಾರೆ, ಇನ್ನೂ ಟಿಕೆಟ್ ಅಧಿಕೃತವಾಗಿ ಯಾಕೆ ಘೋಷಣೆ ಈಗ ಯಾರ ಸಂಬಂಧ ದಾರಿ ಕಾಯ್ತಾ ಇದ್ದಾರೆ? ಯಾರ ಸಂಬಂಧ ದಾರಿ ಇಲ್ಲ, ಹೈಕಮಾಂಡ್ದಲ್ಲಿ ಇಡೀ ದೇಶದ ಚಿಂತನೆ ನಡೆದಿದೆ. ನಮ್ಮ ಕರ್ನಾಟಕ ರಾಜ್ಯದ ಒಂದಾಗಿ ದೇಶದ ಎಲ್ಲ ರಾಜ್ಯಗಳ ಚಿಂತನೆ ನಡೆದಾಗ ಹಂತ ಹಂತವಾಗಿ ಹೈಕಮಾಂಡ್ ಡಿಕ್ಲೇರ್ ಮಾಡ್ತಾ ಇದೆ. ಮತ್ತು ನಮ್ಮದು ಇರೋದು ಥರ್ಡ್ ಫೇಸ್ನಲ್ಲಿ ಚುನಾವಣೆ, ಸೆಕೆಂಡ್ ಫೇಸ್ನಲ್ಲಿ ಫಸ್ಟ್ ಫೇಸ್ನಲ್ಲಿ ಅಲ್ಲ. ನಮ್ದಿರೋದು ಚಿಕ್ಕೋಡಿ ಬೆಳಗಾವಿ, ಇದು ಥರ್ಡ್ ಫೇಸ್ನಲ್ಲಿ ಇರ್ತಕ್ಕಂಥ ಚುನಾವಣೆ. ಈಗ ಸದ್ಯದಲ್ಲಿ ಈಗ ಮೂರ್ನಾಲ್ಕು ದಿವಸದಲ್ಲಿ ಕ್ಲಿಯರ್ ಮಾಡಬೇಕು. ಸರ್, ಈಗಾಗಲೇ ಕೇಂದ್ರದ ನಾಯಕರು ಕೇಂದ್ರ ಸರ್ಕಾರದ ವೈಫಲ್ಯಗಳ ಕುರಿತಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಇದು ಪ್ರಚಾರ ಆಗಬೇಕು ಇಲಕ್ಷ್ಯದಲ್ಲಿ ಬಹಳ ವಿಶೇಷವಾಗಿ ನಾನು ಹೇಳ್ತಾರೆ. ಈ ಯಾವ ಪ್ರಕಾರ ಕಾಂಗ್ರೆಸ್ ಪಕ್ಷ ಇದನ್ನು ಪ್ರಚಾರ ಮಾಡಬೇಕಾಗಿತ್ತು, ಅದರಲ್ಲಿ ಎಲ್ಲ ವಿಫಲತೆ ಅಂತ ಅಂತಾ ಇದೆ. ಈಗ ಎಲ್ಲರೂ ತಮ್ಮ ತಮ್ಮ ಗದ್ದಲದಲ್ಲಿದ್ದಾರೆ. ಒಮ್ಮೆ ಪಾರ್ಲಿಮೆಂಟ್ ಚುನಾವಣೆ ಪ್ರಚಾರ ಕಣ ಚಾಲು ಆತಂದ್ರೆ ಎಲ್ಲರೂ ಸವಿಸ್ತರವಾಗಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದಿಡ್ತೀವಿ. ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ತರನಾಗಿ ಬಿ ಜೆ ಪಿಯ ವೈಫಲ್ಯಗಳನ್ನ ಜನರ ಮುಂದೆ ಮಣಿಬಾಗಿಲಿಗೆ ಓದು ತಿಳಿಸಿ ಹೇಳಿದ ನಂತರ ಜನ ನಮ್ಮನ್ನು ಬೆಂಬಲಿಸಿದೆ. ಕರ್ನಾಟಕದಲ್ಲಿ ಪೂರ್ಣ ಬಹುಮತದಿಂದ ಸರ್ಕಾರ ಆಯ್ಕೆ ಮಾಡುತ್ತಿದೆ. ಆ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಕೂಡ ಬದಲಾವಣೆ ಆಗ್ತಿದೆ ಅನ್ನೋ ವಿಶ್ವಾಸ ನಮಗೆ. ಸರ್, ಕೊನೆಯದಾಗಿ ತಮ್ಮ ಮಿತ್ರ ಪಕ್ಷಗಳಾದಂಥ ಶರದ್ ಪವಾರ್ ಎನ್ ಸಿ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ಎಲೆಕ್ಟ್ರಿಕಲ್ ಪಾರ್ಟಿಯಿಂದಲೇ ಅವರು ತೆಗೆದುಕೊಂಡಿರುವಂಥ ಚಂದಾವನ್ನು ಬಹಿರಂಗಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಇನ್ನೂ ಬಹಿರಂಗಪಡಿಸ್ತಾರೆ, ಯಾಕೆ ಹಿಂಜರಿತಾ ಇದೆ? ಹಿಂಜರಿ ಪ್ರಶ್ನೆನೇ ಇಲ್ಲ, ಸಮಯಕ್ಕೆ ತಕ್ಕಂತೆ
ಅದು ಅವ್ರು ಬಿಡುಗಡೆ ಮಾಡ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ ಅದು ಬಿಡುಗಡೆ ಮಾಡ್ತಾರೆ. ಈಗ ಚುನಾವಣೆ ನಡೀತಾ ಇದೆ, ತಾವು ಭಾಳ ಹತ್ತಿರದಲ್ಲಿದ್ದೀರಿ, ಈಗಾಗಲೇ ಇದಾಗಿತ್ತು. ಕೂಡ ಅಧ್ಯಕ್ಷರಾದಂಥ ಲಕ್ಷ್ಮಣ ರಾವ್ ಚಿಗಳೆ ಅವರು ತಮ್ಮ ಪಕ್ಷದ ನಿಲುವನ್ನು ತಿಳಿಸಿಕೊಳ್ಳುತ್ತಾರೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಎರಡೂ ಕ್ಷೇತ್ರಗಳನ್ನ ಸಂಪೂರ್ಣವಾಗಿ ಬಹುಮತದಿಂದ ತೆಗೆದುಕೊಳ್ಳಲಿದೆ ಅನ್ನೋದನ್ನು ವಿಶ್ವಾಸ ವ್ಯಕ್ತಪಡಿಸುತ್ತಾರೆ. ಕಾದು ನೋಡೋಣ ಮತದಾರರು ಯಾವ ಕಡೆ ಒಲಿ ನಿಲ್ತಾರೆ ಅನ್ನೋದನ್ನು ಪಂಚಾಯತ್ ಸ್ವರಾಜ್ ಸಮಾಚಾರ.